वेलकम टू एम स्क्वेर ट्यूटोरियल्स फ्रेंड्स इंदिन वीडियो ना स्विच केस स्टेटमेंट बग्गे तिळ्कोळ्ळोण इदु स्विच केस स्टेटमेंट अंद्रे एनु अदु याव रीति वर्क आगुत्ते अंत अदक्कू मोदलु नीवु ई चानल न सब्सक्राइब माडिल्ल अंद्रे प्लीज ई चानल न सब्सक्राइब माडि हागू इदन्न शेर माडि जावास्क्रिप्ट न नीवु पूर्तियागि तिळ्कोबेकु अंद्रे ई प्लेलिस्ट अल्लि बरुव एल्ला वीडियोस न तप्पदे वीक्षिसि बन्नि ईग नावु नोडोण स्विच केस स्टेटमेंट बग्गे ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಇಫ್ ಸ್ಟೇಟ್ಮೆಂಟ್ ಮತ್ತೆ ಇಫ್ ಎಲ್ ಸ್ಟೇಟ್ಮೆಂಟ್ ಬಗ್ಗೆ ಅವು ಸಹ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇದು ಸಹ ಕಂಡೀಷನಲ್ ಸ್ಟೇಟ್ಮೆಂಟ್ ಕಂಡೀಷನ್ ಮೇಲೆ ಯಾವುದು ಎಕ್ಸಿಕ್ಯೂಟ್ ಆಗಬೇಕು ಯಾವ ಕೋಡ್ ರನ್ ಆಗಬೇಕು ಯಾವ್ದು ಆಗಬಾರದು ಅನ್ನೋದು ಇದರಲ್ಲೂ ಸಹ ವರ್ಕ್ ಆಗುತ್ತೆ ಇದರಲ್ಲಿ ಏನಂದ್ರೆ ನಾರ್ಮಲ್ ಆಗಿ ಇಫ್ ಮತ್ತೆ ಇಫ್ ಎಲ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಒಂದು ಎರಡು ಇಲ್ಲ ಮೂರು ನಾವು ಒಂದು ಕಂಡೀಷನ್ಸ್ ನ ಚೆಕ್ ಮಾಡಬಹುದು ಸ್ವಲ್ಪ ಜಾಸ್ತಿ ಕಂಡೀಷನ್ಸ್ ಇದ್ರೆ ಅದರಲ್ಲಿ ಚೆಕ್ ಮಾಡಕ್ಕೆ ಕೋಡ್ ಸ್ವಲ್ಪ ಲೆಂತಿ ಆಗುತ್ತೆ ಅದನ್ನ ನಾವು ಇದರಲ್ಲಿ ಈ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಅಲ್ಲಿ ಮಾಡಬಹುದು ಎಕ್ಸಾಂಪಲ್ ಒಂದು ವಾರದಲ್ಲಿ ಇವತ್ತು ಯಾವ ದಿನ ಅನ್ನೋದನ್ನ ನಾವು ಫೈನ್ ಮಾಡಬೇಕು ಅದು ಮಾಡಬೇಕಂದ್ರೆ ಇಫ್ ಅಥವಾ ಇಫ್ ಎಲ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಬರಿಬೇಕಾಗತ್ತೆ ಸೆವೆನ್ ಏಳು ಸತಿ ನಾವು ಇಫ್ ಎಲ್ ಸ್ಟೇಟ್ಮೆಂಟ್ ನ ಬರಿಬೇಕಾಗತ್ತೆ ಅದನ್ನ ನಾವು ಈ ಸ್ವಲ್ಪ ಈಸಿಯಾಗಿ ಮಾಡಕ್ಕೆ ಈ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ ಅದರ ಸಿಂಟ್ಯಾಕ್ಸ್ ನ ನಾವು ನೋಡಿದ್ರೆ ಇಲ್ಲಿ ಇದಕ್ಕಾಗಿ ನಾವು ಸ್ವಿಚ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ತೀವಿ ಅದರ ಒಳಗಡೆ ವೇರಿಯಬಲ್ ಯಾವ ವೇರಿಯಬಲ್ ನ ನಾವು ಚೆಕ್ ಮಾಡ್ಬೇಕಂತಿದ್ದೀವಿ ಆ ವೇರಿಯಬಲ್ ನ ಈ ಕಂಡೀಷನ್ ಒಳಗಡೆ ಬರಿತೀವಿ ಫ್ಲವರ್ ಬ್ರಾಕೆಟ್ಸ್ ಒಳಗಡೆ ಕೇಸಸ್ ಬರೀತಾ ಹೋಗ್ತೀವಿ ಕೇಸ್ ಒನ್ ಕೇಸ್ ಟೂ ಕೇಸ್ ತ್ರೀ ಈ ರೀತಿ ಲಾಸ್ಟ್ ಅಲ್ಲಿ ಒಂದು ಡಿಫಾಲ್ಟ್ ಬರುತ್ತೆ ಕೇಸ್ ವ್ಯಾಲ್ಯೂ ಒನ್ ಈ ವೇರಿಯಬಲ್ ಏನ್ ಕೊಟ್ಟಿರ್ತೀವಿ ಅದರ ಮೇಲೆ ಇಲ್ಲಿ ಡಿಪೆಂಡ್ ಆಗುತ್ತೆ ವ್ಯಾಲ್ಯೂ ಒನ್ ಈ ವ್ಯಾಲ್ಯೂ ಒನ್ ಫಾರ್ ಎಕ್ಸಾಂಪಲ್ ಅದು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನಮ್ಗೆ ಯಾವ ರೀತಿ ಈ ವೇರಿಯಬಲ್ ಅಲ್ಲಿ ನಾವು ಕೊಟ್ಟಿರೋ ವ್ಯಾಲ್ಯೂ ವ್ಯಾಲ್ಯೂ ಒನ್ ಆಗಿದ್ರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ ಈ ಸ್ಟೇಟ್ಮೆಂಟ್ ಮಿಕ್ಕಿದ ಯಾವುದು ಎಕ್ಸಿಕ್ಯೂಟ್ ಆಗಲ್ಲ ಇದಾದ ತಕ್ಷಣ ಈ ಸ್ವಿಚ್ ಇಂದ ಹೊರಗಡೆ ಬರುತ್ತೆ ಇಲ್ಲ ಇದು ಈಕ್ವಲ್ ಇಲ್ಲ ಇದು ಎಕ್ಸಿಕ್ಯೂಟ್ ಆಗಲ್ಲ ನೆಕ್ಸ್ಟ್ ವ್ಯಾಲ್ಯೂ ಟೂಗೆ ಹೋಗುತ್ತೆ ವ್ಯಾಲ್ಯೂ ಟೂ ವೇರಿಯಬಲ್ ಇರೋ ವ್ಯಾಲ್ಯೂಗೆ ಮ್ಯಾಚ್ ಆದ್ರೆ ಇದರಲ್ಲಿರೋ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಇದು ಎಕ್ಸಿಕ್ಯೂಟ್ ಆದ ತಕ್ಷಣ ಆಮೇಲೆ ಯಾವುದು ಎಕ್ಸಿಕ್ಯೂಟ್ ಆಗಲ್ಲ ಸ್ವಿಚ್ ಇಂದ ಹೊರಗಡೆ ಬರುತ್ತೆ ಇಲ್ಲ ನೆಕ್ಸ್ಟ್ ಹೋಗುತ್ತೆ ಹಾಗೆ ನಮ್ಗೆ ಎಷ್ಟು ಕೇಸ್ ಬೇಕೋ ಅಷ್ಟು ಕೇಸ್ ಬರಿಬಹುದು ಯಾವುದು ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ಒಂದು ಡಿಫಾಲ್ಟ್ ನಾವು ಬರೆದಿರ್ತೀವಿ ಡಿಫಾಲ್ಟ್ ಆ ಡಿಫಾಲ್ಟ್ ಆಟೋಮೆಟಿಕ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ ಇದು ಬರುತ್ತೆ ಇದರಿಂದ ಹೊರಗಡೆ ಬಂದ್ಬಿಡುತ್ತೆ ಇದು ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ನ ಒಂದು ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ ಅಂತ ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡೋಣ ನಿಮ್ಗೆ ಅವಾಗ ಅರ್ಥ ಆಗತ್ತೆ ಯಾವ ರೀತಿ ಇದು ಅಂತ ಇವಾಗ ನಾವು ನೋಡೋಣ ಒಂದು ವಾರದಲ್ಲಿ ಎಷ್ಟು ಅದು ಯಾವ ದಿನ ಇವತ್ತು ಅದು ಚೆಕ್ ಮಾಡಕ್ಕೆ ಯಾವ ರೀತಿ ಬರೀತೀವಿ ಅಂತ ಒಂದು ವೇರಿಯಬಲ್ ಅಂತ ತಗೊಂತಾ ಇದ್ದೀನಿ ವೇರಿಯಬಲ್ ಎ ಇಸ್ ಈಕ್ವಲ್ ಟು ಏನಾದ್ರೂ ವೇರಿಯಬಲ್ ಕೊಡ್ಬಹುದು ಎಕ್ಸಾಂಪಲ್ ನಾನು ಮಂಡೇ ತಗೊಂತಾ ಇದ್ದೀನಿ ಮಂಡೇ ಮಂಡೇ ಅಂತ ಕೊಟ್ಟಿದ್ದೀನಿ ಇದೊಂದು ಸ್ಟ್ರಿಂಗ್ ಆಗಿರೋದ್ರಿಂದ ನಾನು ಮಂಡೇ ಅಂತ ಬರ್ದಿದ್ದೀನಿ ಡಬಲ್ ಕೋಟೇಶನ್ ಅಲ್ಲಿ ಬರ್ದಿದ್ದೀನಿ ಈಗ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಬರೆಯೋಣ ಸ್ವಿಚ್ ಸ್ವಿಚ್ ಅಂತ ಬರೆದು ಇದರ ಒಳಗಡೆ ಆ ವೇರಿಯಬಲ್ ಏನ್ ವೇರಿಯಬಲ್ ನ ನಾವು ಚೆಕ್ ಮಾಡ್ಬೇಕಿದೀವಿ ಆ ವೇರಿಯಬಲ್ ಇದರ ಒಳಗಡೆ ಬರಿತಾ ಇದೀವಿ ನೆಕ್ಸ್ಟ್ ಡಬಲ್ ಕೋಟೇಶನ್ ಇದು ಫ್ಲವರ್ ಬ್ರಾಕೆಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಕೇಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ವೇರಿಯಬಲ್ ಸ್ಟ್ರಿಂಗ್ ಆಗಿದ್ರೆ ಇಲ್ಲೂ ನಾವು ಡಬಲ್ ಕೊಟೇಶನ್ ಬರಿಬೇಕಾಗತ್ತೆ ನಂಬರ್ ಆಗಿದ್ರೆ ಡಬಲ್ ಕೊಟೇಶನ್ ಬರೆಯುವ ಅವಶ್ಯಕತೆ ಇಲ್ಲ ಒಂದೊಂದೇ ಬರೆಯೋಣ ಇವಾಗ ನಾವು ಸಂಡೇ ಸ್ಟೇಟ್ಮೆಂಟ್ ಏನ್ ಬರಿಬೇಕಂತ ಇದೀವಿ ನಾವು ಡಾಕ್ಯುಮೆಂಟ್ ಡಾಟ್ ರೈಟ್ ಇವತ್ತು ಸಂಡೇ ಅಂತ ನಾವು ಡಿಸ್ಪ್ಲೇ ಮಾಡೋಣ ಟುಡೇ ಈಸ್ ಸಂಡೇ ಇದಾದ್ಮೇಲೆ ನಾವೊಂದು ಬ್ರೇಕ್ ಬರೀತೀವಿ ಇಲ್ಲಿ ಬ್ರೇಕ್ ಅನ್ನೋ ಸ್ಟೇಟ್ಮೆಂಟ್ ಇದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ರೇಕ್ ಅನ್ನೋದು ಏನು ಅಂತ ಈ ರೀತಿ ಎಷ್ಟು ಕೇಸ್ ಬೇಕು ನಮ್ಗೆ ಅಷ್ಟು ಕೇಸಸ್ ನ ನಾವು ಇಲ್ಲಿ ಬರಿಬೇಕು ನಾರ್ಮಲ್ ಆಗಿ ಸೆವೆನ್ ಡೇಸ್ ಇದೆ ಸೆವೆನ್ ಕೇಸಸ್ ನಾವು ಇವಾಗ ಬರೆಯೋಣ ಇಲ್ಲಿ ಕಾಪಿ ಮಾಡ್ಕೊಳ್ಳೋಣ ಇದನ್ನ ಕಂಟ್ರೋಲ್ ಸಿ
ಇವಾಗ ಚೇಂಜ್ ಮಾಡೋಣ, ಸಂಡೇ ಆಯಿತು, ನೆಕ್ಸ್ಟ್ ಮಂಡೇ, ಇಲ್ಲೂ ಸಹ ಮಂಡೇ ಬರೀತೀನಿ. ಟ್ಯೂಸ್ಡೇ, ಟ್ಯೂಸ್ಡೇ, ವೆಡ್ನಸ್ಡೇ. ಇಲ್ಲಿ ನೀವು ಯಾವ್ದಾದ್ರೂ ಬರೀಬಹುದು, ಯಾವ ರೀತಿ ಆದ್ರೂ ಬರೀಬಹುದು. ನಾನು ಟೈಮ್ ಏನಕ್ಕೆ ಜಾಸ್ತಿ ವೇಸ್ಟ್ ಮಾಡಬೇಕು ಅಂತ ಇದನ್ನ ನಾನು ಬರೀ ಇಷ್ಟೇ ಬರೀತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಒಂದು ಡಿಫಾಲ್ಟ್ ವ್ಯಾಲ್ಯೂ ಬರೆಯೋಣ. ಇವಾಗ ಡಿಫಾಲ್ಟ್ ಟುಡೇ ಈಸ್ ಫಾರ್ ಎಕ್ಸಾಂಪಲ್ ಸ್ಯಾಟರ್ಡೇ. ಈಗ ಬನ್ನಿ, ಇದರ ಔಟ್ಪುಟ್ ಯಾವ ರೀತಿ ಇದೆ ಅಂತ ನಾವು ಚೆಕ್ ಮಾಡೋಣ. ಟುಡೇ ಈಸ್ ಮಂಡೇ. ನೋಡಿ, ಇಲ್ಲಿ ನೋಡ್ಬೋದು ವೇರಿಯಬಲ್ ಎ ಇಸ್ ಈಕ್ವಲ್ ಟು ಮಂಡೇ ಕೊಟ್ಟಿದ್ದೀನಿ. ಇವಾಗ ಸ್ವಿಚ್ ಕೇಸ್ ಸ್ಟಾರ್ಟ್ ಆಗ್ತಾ ಇದೆ. ಈ ವೇರಿಯಬಲ್ ಇಲ್ಲಿ ಕೊಟ್ಟಿದ್ದೀನಿ ಕೇಸ್ ಸಂಡೇ ನಾ, ಇದು ಕಂಪೇರ್ ಮಾಡತ್ತೆ. ಎ ಅಲ್ಲಿರೋ ವ್ಯಾಲ್ಯೂ ಈ ವ್ಯಾಲ್ಯೂ ಮ್ಯಾಚ್ ಆಯ್ತಂದ್ರೆ ಇದು ಡಿಸ್ಪ್ಲೇ ಆಗತ್ತೆ, ಬೇರೆ ಯಾವುದೂ ಆಗಲ್ಲ, ಹೊರಗಡೆ ಹೊರಟೋಗತ್ತೆ ಅದು ಆದ ತಕ್ಷಣ. ಇಲ್ಲ ಮ್ಯಾಚ್ ಆಗ್ಲಿಲ್ಲ, ನೆಕ್ಸ್ಟ್ ಮಂಡೇಗೆ ಹೋಗುತ್ತೆ. ಇವಾಗ ಏನ್ ಔಟ್ಪುಟ್ ಬಂದಿದೆ ಇಲ್ಲಿ, ಟುಡೇ ಈಸ್ ಮಂಡೇ. ನಾವು ಮಂಡೇ ಕೊಟ್ಟಿದೀವಿ, ಸಂಡೇ ಚೆಕ್ ಮಾಡ್ತು ಅದು ಇಲ್ಲ, ಇಟ್ ಈಸ್ ಫಾಲ್ಸ್. ಇಟ್ ವಿಲ್ ಇದು ನೆಕ್ಸ್ಟ್ ಕೇಸ್ ಹೋಯ್ತು, ಮಂಡೇ ಚೆಕ್ ಮಾಡ್ತು, ಎಸ್ ಮಂಡೇ ಕರೆಕ್ಟ್, ಮಂಡೇ ಅಂತ ಡಿಸ್ಪ್ಲೇ ಆಯ್ತು, ಬೇರೆ ಯಾವುದು ಇದ್ರಲ್ಲಿ ತೋರಿಸಲ್ಲ, ಡೈರೆಕ್ಟ್ ಆಗಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟಿದೆ. ಆ ರೀತಿ ಇದು ಸ್ವಿಚ್ ಕೇಸ್ ವರ್ಕ್ ಆಗುತ್ತೆ. ಮಂಡೇ ಇಲ್ಲ, ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ ವೆಡ್ನಸ್ಡೇ, ವೆಡ್ನಸ್ಡೇ ಅಂತ ಕೊಡ್ತಾ ಇದ್ದೀನಿ. ಇವಾಗ ನೋಡೋಣ, ಟುಡೇ ಇಸ್ ವೆಡ್ನಸ್ಡೇ ಅಂತ ತೋರಿಸುತ್ತೆ. ಇದು ಸಂಡೇ ಮಂಡೇ ಟ್ಯೂಸ್ಡೇ ಮೂರು ಚೆಕ್ ಮಾಡ್ತು, ಇಲ್ಲ ಫಾಲ್ಸ್ ಆಯ್ತು, ಏನು ಅದರ ಇದು ಏನು ಡಿಸ್ಪ್ಲೇ ಆಗಲಿಲ್ಲ, ವೆಡ್ನಸ್ಡೇ ಮ್ಯಾಚ್ ಆಯ್ತು, ವೆಡ್ನಸ್ಡೇ ಮಾತ್ರ ವರ್ಕ್ ಆಯ್ತು. ಇಲ್ಲ ವೆಡ್ನಸ್ಡೇ ಇಲ್ಲ, ನಾವು ಬೇರೆ ಕೊಡೋಣ. ಇದು ನಾಲ್ಕಾಯ್ತು, ನಾಲ್ಕು ಬಿಟ್ಟು ಬೇರೆ ಏನ್ ಬಂತು, ಇದು ಡಿಫಾಲ್ಟ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ ಡಿಫಾಲ್ಟ್. ನಾನು ಇದು ಬಿಟ್ಬಿಟ್ಟು ನಾನು ಇಲ್ಲಿ ಏನು ಕೊಡಲ್ಲ, ಬರೀ ಸ್ಯಾಟ್ ಅಂತ ಕೊಡ್ತಾ ಇದ್ದೀನಿ. ರಿಫ್ರೆಶ್ ನೋಡಿ ಬರುತ್ತೆ, ಟುಡೇ ಈಸ್ ಸ್ಯಾಟರ್ಡೇ. ಯಾಕಂದ್ರೆ ಡಿಫಾಲ್ಟ್ ವ್ಯಾಲ್ಯೂ ಟುಡೇ ಈಸ್ ಸ್ಯಾಟರ್ಡೇ ಇದನ್ನ ನಾನು ಬರೆದಿದ್ದೀನಿ, ಅದಕ್ಕಾಗಿ ಇದು ಮಾತ್ರ ವರ್ಕ್ ಆಗುತ್ತೆ. ಇದು ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಕೇಸ್ ಇದು ಬರೀ ಸ್ಟ್ರಿಂಗೇ ಅಲ್ಲ, ನಂಬರ್ ಸಹ ಇದು ವರ್ಕ್ ಆಗತ್ತೆ, ನಂಬರ್ಗೆ ಸಹ. ಬೇಕಾದ್ರೆ ಬನ್ನಿ, ಇವಾಗ ನಂಬರ್ ಒಂದ್ ತಗೊಳ್ಳೋಣ ನಾವು. ನಂಬರ್ ಒಂದು ಯಾವ್ದಾದ್ರು ಒಂದು ನಂಬರ್, ಇದು ನಂಬರ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಕ್ಕೆ ನಾವು ಯೂಸ್ ಮಾಡೋಣ. ಎ ಇಸ್ ಈಕ್ವಲ್ ಟು ನಾನು ತಗೊಂತಾ ಇದ್ದೀನಿ 1000 ಅಂತ, 1000 ಸೇಮ್ ಇಲ್ಲಿ ಚೆಕ್ ಮಾಡ್ತಾ ಹೋಗುತ್ತೆ. ಇವಾಗ ನೋಡಿ, ಸ್ಟ್ರಿಂಗ್ ಇತ್ತು ಅದಕ್ಕಾಗಿ ಇಲ್ಲಿ ಕೇಸ್ ವ್ಯಾಲ್ಯೂ ಡಬಲ್ ಕೊಟೇಶನ್ ಅಲ್ಲಿ ಕೊಟ್ಟಿದ್ವಿ. ಸ್ಟ್ರಿಂಗ್ ಇಲ್ಲ ಅದಕ್ಕಾಗಿ ಡಬಲ್ ಕೊಟೇಶನ್ ಅಲ್ಲಿ ಕೊಡೋ ಅವಶ್ಯಕತೆ ಇಲ್ಲ. 10 ಕೊಟ್ಟಿದ್ದೀನಿ, 10, 20 100 1000 ಇದು ಸೇಮ್ ಇರ್ಲಿ, ಟೈಮ್ ವೇಸ್ಟ್ ಮಾಡೋ ಯಾಕೆ ಅಂತ ನಾನು ಅದೇ ರೀತಿ ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ವೇರಿಯಬಲ್ ಕೊಡ್ತಾ ಇದ್ದೀನಿ, ಎ ಇಸ್ ಈಕ್ವಲ್ ಟು 1000 ಎಲ್ಲಿದೆ, ಕೇಸ್ 1000 ಅಲ್ಲಿದೆ, ಟುಡೇ ಇಸ್ ವೆಡ್ನಸ್ಡೇ ಇದು ಡಿಸ್ಪ್ಲೇ ಆಗ್ಬೇಕು. ಇವಾಗ ರಿಫ್ರೆಶ್ ಮಾಡಿದ್ರೆ ನೋಡಿ, ಟುಡೇ ಇಸ್ ವೆಡ್ನಸ್ಡೇ ರಿಫ್ರೆಶ್ ಬಂತು. ಇಲ್ಲ ನಾನು 20 ಕೊಡ್ತೀನಿ, 20 ಏನ್ ಬರ್ಬೇಕು ಆನ್ಸರ್, 20 ಕೇಸ್ 20 ಅಲ್ಲಿ ಇದೆ, ಟುಡೇ ಇಸ್ ಮಂಡೇ, ಮಂಡೇ ಬರ್ಬೇಕಾಗುತ್ತೆ, ಟುಡೇ ಇಸ್ ಮಂಡೇ. ಇಲ್ಲ ಬೇರೆ ಯಾವುದೋ ಒಂದು ವ್ಯಾಲ್ಯೂ ನಾನು ಕೊಡ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ 500 ಕೊಡ್ತಾ ಇದ್ದೀನಿ, 500 ಯಾವುದೇ ಕೇಸ್ ಅಲ್ಲಿ ಇಲ್ಲ, ಆದ್ರಿಂದ ಡಿಫಾಲ್ಟ್ ವರ್ಕ್ ಆಗುತ್ತೆ. ಡಿಫಾಲ್ಟ್ ಅಲ್ಲಿ ಇರೋದು ಟುಡೇ ಇಸ್ ಸ್ಯಾಟರ್ಡೇ, ಇದು ಡಿಸ್ಪ್ಲೇ ಆಗುತ್ತೆ, ಟುಡೇ ಇಸ್ ಸ್ಯಾಟರ್ಡೇ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದು ಸ್ವಿಚ್ ಕೇಸ್ ಅಂದ್ರೆ ಯಾವ ರೀತಿ ವರ್ಕ್ ಆಗತ್ತೆ ಅಂತ. ಇದು ನಾರ್ಮಲ್ ಆಗಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಪ್ರಾಕ್ಟಿಕಲ್ ಆಗಿ ನಾನು ಬೇರೆ ವಿಡಿಯೋಸ್ ಮಾಡ್ತೀನಿ. ಜಾವಾ ಸ್ಕ್ರಿಪ್ಟ್ನ ನಾವು ಇಂಪ್ಲಿಮೆಂಟ್ ಮಾಡುವಾಗ, ಕಂಪ್ಲೀಟ್ ಆಗಿ ಒಂದು ವೆಬ್ಸೈಟ್ ವೆಬ್ ಪೇಜ್ ಇಲ್ಲ ವೆಬ್ ಅಪ್ಲಿಕೇಶನ್ ಮಾಡುವಾಗ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಇದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ನಾರ್ಮಲ್ ಆಗಿ ಈ ಎಲ್ಲ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಸೇಮ್ ಇರುತ್ತೆ. ನೀವು ಸಿ, ಸಿ ಪ್ಲಸ್ ಪ್ಲಸ್, ಜಾವಾ, PHP ಯಾವ್ದು ತಗೊಂಡ್ರು ಇದರ ವರ್ಕಿಂಗ್ ಸೇಮೇ ಇರುತ್ತೆ. ಆದ್ರಿಂದ ನೀವು ಇದನ್ನ ಒಂದ್ ಯಾವ್ದಾದ್ರು ಒಂದ್ ಲ್ಯಾಂಗ್ವೇಜ್ ಅಲ್ಲಿ ಕಲ್ತ್ಕೊಂಡಿದ್ರು ಸಹ ನೀವು ಬೇರೆ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಇದನ್ನ ಅಪ್ಲೈ ಮಾಡ್ಬೋದು.
सेम कॉन्सेप्ट अर्थ आयतल सर इमु डे कमेंटली तलसी ऐन अर्थ आगे अंदर कमेंटली क्वेश्चन नान एक्सप्लेन मातनी मुद्दे वीडियो ना लूप स्टेटमेंट्स बैंक तकोलोण वन लूप स्टेटमेंट आदमे ना एच टी एम एल पेजन इंप्लीमेंट डायनामिक पेजस् क्रियेट यी अदर बे नानुमें एक्सप्लेन मातनी यी जावा स्क्रिप्ट मत एच टी एम एल यी कंबाइन अंत अलीवे प्लीज वीडियो इष्टवे लाइक शेर चानल सब्सक्राइब थैंक यू।